ಕೆ ಸಿ ನೋ ವೀಕ್ಷಕರೇ ಕಾಂಗ್ರೆಸ್ ಅಭೂತಪೂರ್ವ ಗೆಲುವು ಇದೀಗ ಯಾರು ಸಂಪುಟ ಸೇರ್ತಾರೆ ಯಾರು ಮಿನಿಸ್ಟರ್ ಆಗ್ತಾರೆ ಅನ್ನೋ ಚರ್ಚೆ ಆದರೆ ಚರ್ಚೆ ಯಾಕೆ ಅಂತಂದರೆ ನೂರ ಮೂವತ್ತ ಆರು ಮಂದಿ ಇಂಡಿಪೆಂಡೆಂಟ್ ಪುಟ್ಸ್ವಾಮಿಗೌಡರು ದರ್ಶನ್ ಪುಟ್ಟಣಯ ಎಲ್ಲರೂ ಸೇರಿದಂತೆ ದೊಡ್ಡ ಸಂಖ್ಯೆ ಕಾಂಗ್ರೆಸ್ನ ಶಾಸಕರು ವಿಧಾನಸೌಧದಲ್ಲಿ ಈಗ ಆಯ್ಕೆಯಾಗಿದ್ದಾರೆ ಈ ಚುನಾವಣೆಯಲ್ಲಿ ಇದೀಗ ಮೋರ್ ದೆನ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಮೆಂಬರ್ಸ್ ಸಚಿವರಾಗಲು ಅಂದ್ರೆ ಸಾಮರ್ಥ್ಯ ಸಹಜವಾಗಿ ಎರಡು ಸಾವಿರ ಗೆದ್ದವರು ಮೂರ್ ಸಾವಿರ ಗೆದ್ದವರು ನಾಲ್ಕು ಸಾವಿರಗೆದ್ದವರು ಅನ್ನೋ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಮಾನದಂಡ ನೋಡೋದೇ ಆದರೆ ದೊಡ್ಡ ಸಂಖ್ಯೆಯಲ್ಲಿ ಆ ಒಂದು ಪಕ್ಷದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಮೈಸೂರು ಜಿಲ್ಲೆಯಲ್ಲೇ ಬಂದಾಗ ಆಗಾಗ್ಲೇ ಸಿದ್ದರಾಮಯ್ಯ ಅವರು ಸಿಎಂ ಲೆಕ್ಕಾಚಾರದಲ್ಲಿರತಕ್ಕಂಥದ್ದು ಸಿದ್ದರಾಮಯ್ಯ ಜೊತೆಗೆ ಮಹದೇವಪ್ಪ ಅದೇ ಜಿಲ್ಲೆಯಲ್ಲಿದ್ದಾರೆ ತನ್ವೀರ್ ಸೇಠ್ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ತನ್ವೀರ್ ಸೇಠ್ ಕೂಡ ಇದ್ದಾರೆ ಅಂಡ್ ಪ್ರಿಯಾಪಟ್ನ ವೆಂಕಟೇಶ್ ಅವರು ಕೂಡ ಆ ಒಂದು ನಿರೀಕ್ಷೆಯಲ್ಲಿರ್ತಕ್ಕಂಥದ್ದು ಅದರ ಜೊತೆಗೆ ಚಾಮರಾಜನಗರ ಜಿಲ್ಲೆಯಿಂದ ಪುಟ್ರಂಗ್ ಶೆಟ್ಟರು ಕೂಡ ಮುಖ್ಯ ಏನು ಈ ಹಿಂದೆಯೇ ಅವರು ಸಚಿವರಾಗಿರ್ತಕ್ಕಂಥದ್ದು ಸೊ ಈ ಬಾರಿಯೂ ಕೂಡ ಅವರು ರೇಸ್ನಲ್ಲಿದ್ದಾರೆ ಇನ್ನು ಮಡಿಕೇರಿ ಬಂದಾಗ ಇಬ್ಬರು ಕೂಡ ಪೊನ್ನಣ್ಣ ಹಾಗೆ ಮಂಥರ್ಗೌಡರು ಮೊದಲ ಬಾರಿ ಗೆದ್ದವರು ಹಾಗಾಗಿ ದೊಡ್ಡದ ಮಠದ ಲೆಕ್ಕಾಚಾರ ನಿರೀಕ್ಷೆಗಳೇನು ಇಲ್ಲ ಆ್ಯಂಡ್ ಮಂಡ್ಯ ಜಿಲ್ಲೆಗೆ ಬಂದಾಗ ಚೆಲೂರು ಸ್ವಾಮಿ ಹಾಗೆ ದಲಿತ ಸಮುದಾಯಕ್ಕೆ ಸೇರಿದಂಥ ನರೇಂದ್ರ ಸ್ವಾಮಿ ಅವರು ಕೂಡ ಅನ್ನೊಂದು ನಿರೀಕ್ಷೆ ಇಲ್ಲ ಇನ್ನು ಆಸನ ವಿಚಾರಕ್ಕೆ ಬಂದರೆ ಶಿವಲಿಂಗೇಗೌಡರು ಶಿವಲಿಂಗೇಗೌಡರು ಅವಕಾಶ ಆಗಲಿಲ್ಲ ಎಸ್ ಜೆಡಿಎಸ್ ಸಚಿವರಾಗ್ಲಿಕ್ಕೆ ಇಲ್ಲ ಆದರೆ ಅವಕಾಶ ಆಗತ್ತೆ ಅಂತ ಪಕ್ಷನವರು ಸೇರಿದಂಥವ್ರು ಸೊ ಈಗ ಅಲ್ಲೂ ಕೂಡ ಒಂದು ಲೆಕ್ಕಾಚಾರ ಇದೆ ಚಿಕ್ಕಮಗಳೂರು ಜಿಲ್ಲೆಗೆ ಹೋದಾಗ ಅಲ್ಲಿಯೂ ಕೂಡ ಅಷ್ಟೇ ರಾಜೇಗೌಡರು ಎರಡು ಬಾರಿ ಆಯ್ಕೆ ಆಗಿರ್ತಕ್ಕಂಥದ್ದು ಜೀವರಾಜ್ ಅವ್ರನ್ನ ಸೋಲ್ಸಿ ಚಿಕ್ಕಮಗಳೂರಲ್ಲಿ ಸೀನಿಯರ್ ಅಂತ ಬಂದಾಗ ಸದ್ಯಕ್ಕೆ ಅವರಿದ್ದಾರೆ ಅವ್ರಿಗೊಂದು ಅವಕಾಶ ಆಗುವಂತ ಸಾಧ್ಯತೆ ಇದೆ ಏನು ಕರಾವಳಿ ಭಾಗಕ್ಕೆ ಹೋದ್ರೆ ದಕ್ಷಿಣ ಕನ್ನಡ ಜಲ್ಲಿ ಒಂದ್ ಒಂದು ಯು ಟಿ ಕಾದರ್ ಅಶೋಕ್ ರೈ ಹೊಸ್ದಾಗಿ ಯು ಟಿ ಕಾದರ್ ಇದ್ದಾರೆ ಇನ್ನು ಉಡುಪಿ ಇಲ್ಲ ಇನ್ನು ಉತ್ತರ ಕನ್ನಡ ಜಿಲ್ಲೆಗೆ ಬರೋದೇ ಆದರೆ ನಿಮಗೆ ದೇಶಪಾಂಡೆ ಅವರು ಸಿಗ್ತಾರೆ ಹಾಗೆ ಮಂಕಾಳ ಸುಬ್ಬ ವೈದ್ಯ ದೇಶಪಾಂಡೆ ಹಾಗೆ ಮಂಕಾಳ ಸುಬ್ಬ ವೈದ್ಯ ಸಿರ್ಸಿನಲ್ಲಿ ಹೊಸದಾಗಿ ಗೆದ್ದಿರ್ತಕ್ಕಂಥದ್ದು ಅಭಿಮಣ್ಣ ಅವರು ಇನ್ನು ಶಿವಮೊಗ್ಗ ಬುಕ್ಕೆ ಬರೋದೇ ಆದರೆ ಶಿವಮೊಗ್ಗದಲ್ಲಿ ಈ ಬಾರಿ ಮಧು ಬಂಗಾರಪ್ಪಗೆ ಹೆಚ್ಚಿನ ಅವಕಾಶ ಆಗುವಂತ ಸಾಧ್ಯತೆ ಇದೆ ಜೊತೆಗೆ ಸಂಗಮೇಶ್ ಕೂಡ ನಿರೀಕ್ಷೆಯಲ್ಲಿದ್ದಾರೆ ಇನ್ನು ತುಮಕೂರು ಜಿಲ್ಲೆಯಲ್ಲಿ ಬಂದಾಗ ಟಿ ಬಿ ಜಯಚಂದ್ರವರೇ ಪರಮೇಶ್ವರ್ ಅವರಿದ್ದಾರೆ ರಾಜಣ್ಣ ಅವರಿದ್ದಾರೆ ಗುಬ್ಬಿ ಶ್ರೀನಿವಾಸ್ ಅವರಿದ್ದಾರೆ ಅಲ್ಲಿ ದೊಡ್ಡ ಸಂಖ್ಯೆ ಇದೆ ಇನ್ನು ಆಪ್ತ ಬಳಗದ ಡಾಕ್ಟರ್ ರಂಗನಾಥ್ ಅಂದರೆ ಸಂಬಂಧಿಯೋದು ಮತ್ತು ಎರಡನೇ ಬಾರಿ ಶಾಸಕರು ಕುಣಿಗಲ್ಲಿಂದ ಅವರು ಕೂಡ ಅದರಲ್ಲಿದ್ದಾರೆ ಇನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರು ಜಿಲ್ಲೆಗೆ ಬಂದಾಗ ಡಿ ಕೆ ಶಿವಕುಮಾರ್ ಹಾಗೆ ಮಾಗಡಿ ಬಾಲಕೃಷ್ಣ ಅವರು ಅಲ್ಲೂ ಕೂಡ ಮಾಗಡಿ ಬಾಲಕೃಷ್ಣ ಅವರು ಸತತವಾಗಿ ತೊಂಬತ್ನಾಲ್ಕರಿಂದ ಎಮ್ ಎಲ್ ಎ ಆದರು ಅವ್ರ ತಂದೆ ಎಮ್ ಎಲ್ ಎ ಆಗಿದ್ರು ಮಾಗಡಿ ಬಾಲಕೃಷ್ಣ ಕಾಂಗ್ರೆಸ್ಸಿಂದ ಮೊದಲ ಬಾರಿ ಗೆದ್ದಿದ್ರೆ ಕಳೆದ ಬಾರಿ ಸೋತಿದ್ರು ಮಾಗಡಿ ಬಾಲಕೃಷ್ಣ ಕೂಡ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬರೋದು ಯಾದ್ರೆ ಜಾರ್ಜ್ ಆಗ್ಬೋದು ಕೃಷ್ಣ ಬೈರೇಗೌಡರಾಗ್ಬೋದು ಹ್ಯಾರೀಸ್ ಆಗ್ಬೋದು ರೆಡ್ಡಿ ಅವರು ವಿಜಯನಗರ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರು ಸೊ ಹೀಗೆ ಸಾಲು ದೊಡ್ಡದಾಗಿದೆ ತುಗೆ ಬೈರತಿ ಸುರೇಶ್ ಅವರು ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಸಿದ್ದರಾಮಯ್ಯ ಟೀಮ್ ಬೈರತಿ ಸುರೇಶ್ ಅವರು ಕೂಡ ಇದ್ದಾರೆ ಸೊ ಹಾಗಾಗಿ ಬೆಂಗಳೂರಲ್ಲೇ ಮೋರ್ ದೆನ್ ಫೈವ್ ಮೆಂಬರ್ಸ್ ಅಂಡ್ ಜಮೀರ್ ಅಹಮದ್ ಖಾನ್ ತಳ್ಳಿ ಅಂತಿಲ್ಲ ಜಮೀರ್ ಅಹಮದ್ ಖಾನ್ ಕೂಡ ಇದ್ದಾರೆ ಸೊ ಹಾಗಾಗಿ ಇಲ್ಲೂ ಕೂಡ ಬೆಂಗಳೂರಲ್ಲಿ ದೊಡ್ಡ ಸಂಖ್ಯೆಯಲ್ಲಿದೆ ಇನ್ನು ಕೋಲಾರ ವಿಚಾರಕ್ಕೆ ಬರೋದೇ ಆದರೆ ಕೋಲಾರ ಜಿಲ್ಲೆಯಲ್ಲಿ ರಮೇಶ್ ಕುಮಾರ್ ಅವರು ಸೋತಿದ್ದಾರೆ ರಮೇಶ್ ಕುಮಾರ್ ಅವರಿಲ್ಲ ಆದ್ರೆ ನಂಜೇಗೌಡರು ಮಾಲೂರನ ಶಾಸಕರವರಿದ್ದಾರೆ ಅಂಡ್ ಕೊತ್ತೂರು ಮಂಜುನಾಥ್ ಅವರು ಕೂಡ ಒಂದಷ್ಟು ನಿರೀಕ್ಷೆ ಇನ್ನು ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಶಿವಶಂಕರ್ ರೆಡ್ಡಿ ಸೀನಿಯರ್ ಅವರು ಸೋತಿದ್ದಾರೆ ಬಟ್ ಡಾಕ್ಟರ್ ಎಂ ಸಿ ಸುಧಾಕರ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲ್ಲಿ ಅವಕಾಶ ಆಗಬಹುದು ಅಂತ ಕೇಳಿ ಅವ್ರು ಚಿಂತಾಮಣಿಯಿಂದ ಕಾಂಗ್ರೆಸ್ ಇಂದ ಗೆಲುವನ್ನು ಸಾಧಿಸಿದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರ ಮುನಿಯಪ್ಪ ಒನ್ ಅಂಡ್ ಓನ್ಲಿ ಮುನಿಯಪ್ಪ ಅಂದ್ರೆ ಲೈಕ್ ಕಾಂಗ್ರೆಸ್ ಶ್ರೀನಿವಾಸ್ ಕೂಡ ಗೆದ್ದಾರೆ ಇಲ್ಲಿ ನಾ ನೆಲಮಂಗ್ಲದಲ್ಲಿ ಹಾಗೆ ಶರತ್ ಬಚ್ಚೇಗೌಡರು ಗೆದ್ದಿದ್ದಾರೆ ಶರತ್ ಬಚ್ಚೇಗೌಡ ಹಾಗೆ ಮುನಿಯಪ್ಪ ಅವರಿಗೆ ಅವಕಾಶ ಆಗುತ್ತೆ ಶರತ್ ಬಚ್ಚೆ ಗೌಡ್ರಿಗೆ ನೋಡ್ಬೇಕಾಗತ್ತೆ ಶರತ್ ಬಚ್ಚೇಗೌಡರು ಕೂಡ ಒಂದು ಲೆಕ್ಕಾಚಾರ ಕೊಟ್ಟರೆ ಓಕೆ ಅನ್ನೋ ಲೆಕ್ಕಾಚಾರ ಈ ಲೆಕ್ಕಾಚಾರದಲ್ಲಿದ್ದಾರೆ ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗೋದೇ ಆದ್ರೆ ನಿಮಗೆ ಬೆಳಗಾವಿಯಿಂದ ಶುರು ಮಾಡ್ಕೋತೀವಿ ಅಂತಂದ್ರೆ ಮೊದಲು ಬೆಳಗಾವಿಗೆ ಕಾಂಗ್ರೆಸ್ ಮಟ್ಟಕ್ಕೆ ನೋಡಿದರೆ ಕಳೆದ ಅವಧಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ದೊಡ್ಡ ಮಟ್ಟದ ನಾಯಕಿ ಹಾಗೆ ಸತೀಶ್ ಜಾರಕಿಹೊಳಿ ಈಗ ಅದರ ಜೊತೆಗೆ ಸೇರ್ಪಡೆ ಲಕ್ಷ್ಮಣ ಸವದಿ ಲಕ್ಷ್ಮಣ ಸವದಿ ಅವರು ಕೂಡ ಒಂದು ದೊಡ್ಡ ನಿರೀಕ್ಷೆಯಲ್ಲಿ ಹುದ್ದೆ ಕೊಟ್ಟೇ ಕೊಡ್ತಾರೆ ಸಹಜವಾಗಿ ಯಾಕೆಂತಂದ್ರೆ ಲಕ್ಷ್ಮಣ ಸವದಿ ಹೋಗಿ ಅವ್ರ ಕಡೆ ಯಾರು ಈಗ ನಿಮಗೆ ರಾಜು ಕಾಗಿ ಆಗ್ಬೋದು ಅಂದ್ರೆ ಲೈಕ್ ಅವ್ರ ಹಿಂದೆ ಬಿಜೆಪಿ ಇದ್ರು ಇವ್ರಿಗೂ ಮೊದಲೇ ಅವರು ಕಾಂಗ್ರೆಸ್ಗೆ ಹೋಗಿದ್ರು ಅಲ್ಲಿಗೆ ಬೈ ಎಲೆಕ್ಷನ್ ಟೈಮಲ್ಲೇ ರಾಜುಕಾಗೆ ಹಾಗಾಗಿ ಸವದಿ ಅವಕಾಶ ಆಗತ್ತೆ ದಟ್ಟವಾಗಿ ಇನ್ನು ಬಾಗಲಕೋಟೆ ವಿಚಾರಕ್ಕೆ ಬಂದ್ರೆ ವಿಜಯಾನಂದ ಇದ್ದಾರೆ ಮೇಟಿ ಅವರಿದ್ದಾರೆ ಪಾಟೀಲ್ ಇದ್ದಾರೆ ನಿರಾಣಿ ಅವರ ಸೋಲ್ಸಂತ ಪಾಟೀಲ್ ಇದ್ದಾರೆ ಇನ್ನು ವಿಜಯಪುರ ಜಿಲ್ಲೆಗೆ ಹೋದರೆ ಎಂ ಬಿ ಪಾಟೀಲ್ ಇದ್ದಾರೆ ಶಿವಾನಂದ ಪಾಟೀಲ್ ಇದ್ದಾರೆ ಯಶವಂತರಾಯಗೌಡ ಪಾಟೀಲ್ ಇದ್ದಾರೆ ಅಲ್ಲೂ ಕೂಡ ದೊಡ್ಡ ಮಟ್ಟದ ನಿರೀಕ್ಷೆಗಳಿದೆ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಇನ್ನು ಧಾರವಾಡಕ್ಕೆ ಬಂದಾಗ ಒಂದ್ಲಿ ವಿನಯ್ ಕುಲಕರ್ಣಿ ಒನೊನಲ್ಲಿ ವಿನಯ್ ಕುಲಕರ್ಣಿ ಅಂತ ನನಂಗಿಲ್ಲ ವಿನಯ್ ಅವರು ಸಂತೋಷ್ ಲಾಡ್ ಜೊತೆಗೆ ಜಗದೀಶ್ ಶೆಟ್ಟರ್ ಸೋತಿದ್ದಾರೆ ಆದರೆ ಸೋತವರು ಕೂಡ ಎಮ್ ಎಲ್ ಸಿ ಮಾಡಿ ಮಿನಿಸ್ಟರ್ ಮಂತ್ರಿ ಮಾಡಬೇಕು ಅನ್ನೋ ಮಾತುಕತೆ ಕೂಡ ನಡೀತಾ ಇದೆ ಅದಾಗ್ಬೋದು ಇನ್ನು ಗದಗ ಬಂದಾಗ ಎಚ್ ಕೆ ಪಾಟೀಲ್ ಸಹಜವಾಗಿ ಎಚ್ ಕೆ ಪಾಟೀಲ್ರಿಗಾಗತ್ತೆ ಇನ್ನು ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಒಂದು ರೀತಿ ಈಗ ಬಣಕಾರವರು ಶಕ್ತಿ ತುಂಬೋದು ಶ್ರೀನಿವಾಸ ಮಾನೆಯವರಾಗ್ಬೋದು ಹೀಗೆ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇರ್ತಕ್ಕಂಥದ್ದು ಇನ್ನು ದಾ ದಾವಣಗೆರೆ ಬಂದಾಗ ಶಾಮನೂರು ಶಿವಶಂಕರಪ್ಪ ಅಥವಾ ಮಲ್ಲಿಕಾರ್ಜುನವರು ಇಬ್ಬರಲ್ಲಿ ಯಾರು ಒಬ್ಬರಿಗೆ ಅವಕಾಶ ಆಗತ್ತೆ ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಳ್ಕೆರಿನಲ್ಲಿ ಅವಕಾಶಕ್ಕಾಗಿ ನ ನಡೀತಾ ಇದೆ ಲೆಕ್ಕಾಚಾರ ಏನು ಏನಾಗ್ಬೋದು ಅಂತ ಬಟ್ ಕಾಂಗ್ರೆಸ್ಗೆ ಈ ಬಾರಿ ಇನ್ನು ಬೀದರ್ನಲ್ಲಿ ಹೋದರೆ ಈಶ್ವರ್ ಕಂಡ್ರೆ ಬೀದರ್ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲೂ ಅಷ್ಟೇ ರಾಯಚೂರು ಜಿಲ್ಲೆ ಬಂದಾಗ ರಾಯಚೂರಿಗಿಂತ ಈ ಭಾಗ ಕಲಬುರ್ಗಿ ಹೋಗ್ಬೇಕಾಗತ್ತೆ ಪ್ರಿಯಾಂಕ ಖರ್ಗೆ ಹಾಗೆ ಯಾದಗಿರಿಯಲ್ಲಿ ಅವಕಾಶ ಆಗುವಂಥದ್ದು ಸೊ ಬಳ್ಳಾರಿ ವಿಚಾರಕ್ಕೆ ಬಂದರೆ ಬಳ್ಳಾರಿಯಲ್ಲೂ ಅಷ್ಟೇ ಪರಮೇಶ್ವರ್ ನಾಯಕ್ ಸೋತಿದ್ದಾರೆ ಭೀಮಾ ನಾಯ್ಕ ಸೋತಿದ್ದಾರೆ ಅದನ್ನು ಹೊರತುಪಡಿಸಿ ಅಲ್ಲಿ ಪಾರ್ಟಿಗೆ ಶಕ್ತಿಯನ್ನು ತುಂಬಬೇಕಾದ್ರೆ ಅಲ್ಲಿ ಏನು ಅವಕಾಶ ಮಾಡಬೇಕು ಅಂತ ನೋಡ್ತಾರೆ ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಬಂದಾಗ ಅವರು ಗೆದ್ದಿದ್ದಾರೆ ರಾಯರೆಡ್ಡಿ ಅವ್ರಿಗೂ ಕೂಡ ಅವಕಾಶ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ಈಗಂದರೆ ನಿರೀಕ್ಷೆಗಳು ಸಾಮರ್ಥ್ಯ ಇರೋರ ಸಂಖ್ಯೆ ಜಾಸ್ತಿ ಇದೆ ಕೇವಲ ಮೂವತ್ತ್ ಮೂರು ಅಂದರೆ ಮೂವತ್ತ್ ಮೂರ ಹತ್ತಲ್ಲ ಎಲ್ಲ ಪಾರ್ಟಿಯಲ್ಲೂ ಅಷ್ಟೇ ಸಾಮರ್ಥ್ಯ ಇರೋ ಸಂಖ್ಯೆ ಜಾಸ್ತಿ ಇರುತ್ತೆ ಸಾಮರ್ಥ್ಯ ಇರೋರ ಸಂಖ್ಯೆ ಬೇರೆ ಆಕಾಂಕ್ಷಿಗಳು ಬೇರೆ ಅವಕಾಶ ಆಗದ್ ಬೇರೆ ಸಾಮರ್ಥ್ಯ ಒಂದು ಭಾಗ ಆದ್ರೆ ಆಕಾಂಕ್ಷಿಗಳ ದಂಡು ಮತ್ತೆ ಅವಕಾಶ ಇದು ನೋಡಿದಾಗ ಕಾಂಗ್ರೆಸ್ಗೆ ಒಂದು ದೊಡ್ಡ ಟಾಸ್ಕ್ ಅಂದ್ರೆ ಸಂಪುಟ ಯಾರ್ಯಾರನ್ನ ಸೇರ್ಪಡೆ ಮಾಡ್ಕೋಬೇಕಂದ್ರೆ ಎಲ್ಲಾ ಈಕ್ವೆನ್ ನೋಡಬೇಕಾಗತ್ತೆ ಬೇರೆ ಪಾರ್ಟಿಯಿಂದ ಭಾಳಷ್ಟು ಜನ ಬಂದಿದ್ದಾರೆ ಸೊ ಒಟ್ಟಾರೆ ಅಭೂತಪೂರ್ವ ಗೆಲುವನ್ನು ಸಾಧಿಸತಕ್ಕಂಥ ಕಾಂಗ್ರೆಸ್ಗೆ ಈಗ ಮುಂದಿನ ಲೆಕ್ಕಾಚಾರ ಒಂದು ಮುಖ್ಯಮಂತ್ರಿ ಒಂದು ಭಾಗ ಆದ್ರೆ ಮತ್ತೊಂದು ಸಂಪುಟ ಜೊತೆಗೆ ಹುಷಾರಾಗಿ ಹೆಜ್ಜೆ ಇಟ್ಟು ಹೋಗಬೇಕಾಗತ್ತೆ ಯಾಕೆಂದ್ರೆ ದೊಡ್ಡ ಗೆಲುವಿನ ಜನ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಎಸ್ ವೀಕ್ಷಕ್ರೆ ನಿಮ್ಮ ಪ್ರಕಾರ ಯಾರ್ಯಾರು ಹೊಸ ನೂತನ ಸಂಪುಟವನ್ನ ಸೇರಬಹುದು ಯಾರು ಸೇರಿದ್ರೆ ಒಳ್ಳೇದು ಯಾರು ಸಚಿವರಾಗ್ಲಿಕ್ಕೆ ಯೋಗ್ಯರು ಯಾರು ಫಿಟ್ ಇವರಾದ್ರೆ ಓಕೆ ಅನ್ನೋದಾದ್ರೆ ಯಾರು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ